ಹಾಯ್ ಫ್ರೆಂಡ್ಸ್ ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ರಾಯಚೂರು ಜಿಲ್ಲಾ ನ್ಯಾಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಇರ್ತದೆ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ ಯಾವ ಯಾವ ಹುದ್ದೆಗಳ ಖಾಲಿ ಅದಾವ ಅಂತ ಬಗ್ಗೆ ನೋಡಿದ್ರು ಶೀಘ್ರ ಲಿಪಿಗಾರರು ಬೆರಳಚ್ಚುಗಾರರು ಬೆರಳಚ್ಚು ನಕಲುಗಾರರು ಆದೇಶ ಜಾರಿಕಾರರು ಚಾಲಕ ಮತ್ತು ಜವಾನರು ಅಂದ್ರೆ ಪಿವನು ಇವಷ್ಟು ರೀತಿಯ ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲೊಂದು ಒಂದು ವೆಬ್ಸೈಟ್ ಕೊಟ್ಟರೆ ನೋಡ್ರಿ ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ನವೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಅರ್ಜಿ ಸಲ್ಲಿಸ್ಲಿಕ್ಕೆ ಕೊನೆಯ ದಿನಾಂಕ ಡಿಸೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರು ಆಗಿರ್ತದೆ ಹುದ್ದೆಗಳ ವಿವರ ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಶೀಘ್ರ ಲಿಪಿಗಾರರು ಗ್ರೇಡ್ ತ್ರೀ ಅಂದ್ರೆ ಸ್ಟೆನೋಗ್ರಾಫರ್ ಗ್ರೇಡ್ ತ್ರೀ ಹುದ್ದೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇರ್ತದೆ ಅಂದ್ರೆ ಪ್ರತಿ ತಿಂಗಳಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಪೇಮೆಂಟ್ ಇರ್ತದೆ ಇದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಎಚ್ ಕೆ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಎಲ್ಲಾ ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಅಥವಾ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಮೂರು ಬೆರಳಚ್ಚುಗಾರರು ಹುದ್ದೆಗಳು ಮಾತ್ರ ನಾನ್ ಹೆಚ್ ಕೆ ದರಿಗೆ ಮೀಸಲಿರ್ತಕ್ಕಂಥದ್ದು ನಾನ್ ಹೆಚ್ ಕೆ ದರಿಗೆ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ ಅದು ಬಿಟ್ರಂತ ಅದು ಬಿಟ್ರೆ ಉಳ್ದಿರ್ತಕ್ಕಂಥ ಎಲ್ಲಾ ಹುದ್ದೆಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಮೀಸಲಿರ್ತಕ್ಕಂಥದ್ದು ಇದು ನೆನಪಿರ್ಲಿ ಈ ಶೀಘ್ರ ಲಿಪ್ಗಾರ ಅಂದ್ರೆ ಸ್ಟೆನೋಗ್ರಾಫರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಬಗ್ಗೆ ನೋಡೋದಾದ್ರೂ ಪಿ ಯು ಸಿ ಪಾಸ್ ಆಗಿರ್ಬೇಕು ಈ ಪಿ ಯು ಸಿ ಜೊತೆಗೆ ಡಿಪ್ಲೊಮದೊಳಗೆ ಒಂದು ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಬರ್ತದೆ ಆ ಕೋರ್ಸ್ ಪಾಸ್ ಮಾಡಿರ್ಬೇಕು ಇನ್ ಕೇಸ್ ಈ ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ ಸೀನಿಯರ್ ಕನ್ನಡ ಸೀನಿಯರ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಟೈಪಿಂಗ್ ಮುಗಿದಿರ್ಬೇಕು ಆಮೇಲೆ ಸೀನಿಯರ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಶಾರ್ಟ್ ಆ್ಯಂಡ್ ಮುಗುದಿರ್ಬೇಕು ಶಾರ್ಟ್ ಆ್ಯಂಡ್ ಮುಗಿದಿರ್ಬೇಕು ನೋಡ್ರಿ ಈ ಪಿ ಯು ಸಿ ಜೊತೆಗೆ ಈ ಒಂದನೇ ಆಪ್ಷನ್ ಆಗಿರ್ಬೋದು ಇದು ಎರಡನೇ ಆಪ್ಷನ್ ಇರಾಗಿರ್ಬೋದು ಎರಡ್ದಾಗ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಮುಗಿದಿತ್ತು ಅಂತಂದ್ರೆ ಸ್ಟೆನೋಗ್ರಾಫರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದ ಮೇಲೆ ಈ ಸ್ಟೆನೋಗ್ರಾಫರ್ ಹುದ್ದೆಗೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರೆ ಸ್ನೇಹಿತರೆ ಒಂದು ನಿಮಿಷಕ್ಕೆ ನೂರ ಇಪ್ಪತ್ತು ಪದಗಳ ಸ್ಪೀಡ್ ಒಳಗೆ ಐದು ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ ಅದನ್ನು ನೀವು ಕೇಳ್ಕೊಂಡು ಮುಂದಿನ ಐದು ನಿಮಿಷದೊಳಗೆ ಟೈಪಿಂಗ್ ಮಾಡಿ ಸಬ್ಮಿಟ್ ಮಾಡಬೇಕು ಇದು ಒಂದು ಎಕ್ಸಾಮ್ ಸ್ನೇಹಿತರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ನೂರು ಮಾರ್ಕ್ಸಿಂದ ಇರ್ತದೆ ಐವತ್ತು ಮಾರ್ಕ್ಸ್ ಕನ್ನಡ ಟೈಪಿಂಗಿಗೆ ಐವತ್ತು ಮಾರ್ಕ್ಸ್ ಇಂಗ್ಲೀಷ್ ಟೈಪಿಂಗ್ ಈ ರೀತಿ ಒಟ್ಟು ನೂರು ಮಾರ್ಕ್ಸಿಂದ ಇದೊಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ ಇದು ಪಾಸ್ ಆಗಬೇಕಾಗಿತ್ತು ಅಂದರೆ ಮಿನಿಮಮ್ ಐವತ್ತು ಮಾರ್ಕ್ಸ್ ತೊಗೊಳ್ಳೇಬೇಕು ನೆಕ್ಸ್ಟ್ ಇದು ಪಾಸ್ ಆದಮೇಲೆ ಸಂದರ್ಶನಕ್ಕೆ ಕರೀತಾರೆ ಇಂಟರ್ವ್ಯೂ ಕರೀತಾರೆ ಸ್ನೇಹಿತರೆ ಇಂಟರ್ವ್ಯೂ ಹತ್ತು ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಆಮೇಲೆ ಇಂಟರ್ವ್ಯೂ ನಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ನೆಕ್ಸ್ಟ್ ಟೈಪಿಸ್ಟ್ ಅಂದ್ರೆ ಬೆರಳಚ್ಚುಗಾರರು ಅಂತೇಳಿ ಐದು ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಈ ಹುದ್ದೆಗೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರು ರೂಪಾಯಿ ಪ್ರತಿ ತಿಂಗಳಿಗೆ ಶಾಲರಿ ಇರ್ತಕ್ಕಂಥದ್ದು ಈ ಬೆರಳಚ್ಚುಗಾರರ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಬಗ್ಗೆ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಪಿ ಯು ಸಿ ಪಾಸ್ ಮಾಡಿರ್ಬೇಕು ಇಲ್ಲಾಂದ್ರೆ ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಅಂತ ಒಂದು ಕೋರ್ಸ್ ಪಾ ಬರ್ತದೆ ಆ ಕೋರ್ಸ್ ಪಾಸ್ ಮಾಡಿರ್ಬೇಕು ಇನ್ ಕೇಸ್ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿರಲಿಲ್ಲ ಅಂತಂದ್ರೆ ಸೀನಿಯರ್ ಸೀನಿಯರ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯೊಳಗೆ ಸೀನಿಯರ್ ಟೈಪಿಂಗ್ ಮುಗಿಸಿರ್ಬೇಕು ಸೀನಿಯರ್ ಟೈಪಿಂಗ್ ಮುಗಿಸಿರ್ಬೇಕು ಈ ಎರಡರೊಳಗೆ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗುದಿತ್ತು ಅಂತಂದ್ರೆ ಈ ಬೆರಳಚ್ಚುಗಾರರು ಉದ್ಯೋಗ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಹುದ್ದೆಗೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇದಕ್ಕೂ ಕೂಡ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ತಗೊಳ್ತಾರ ಸ್ನೇಹಿತರೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ ಏನ್ ಒಳಗೊಂಡಿರ್ತದ ಅಂದ್ರೆ ಹದಿನೈದು ನಿಮಿಷ ಹದಿನೈದು ನಿಮಿಷ ಮೌಖಿಕವಾಗಿ ಹೇಳ್ತಾ ಹೋಗ್ತಾರ ನೀವು ಅದನ್ನ ಟೈಪ್ ಮಾಡ್ತಾ ಹೋಗ್ಬೇಕು ಇದು ಒಂದು ಎಕ್ಸಾಮ್ ಸ್ನೇಹಿತರೆ ಇದು ಕೂಡ ನೂರು ಅಂಕದ ಎಕ್ಸಾಮ್ ಇರ್ತದೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಒಳಗೆ ಸಪ್ರೇಟ್ ಸಪ್ರೇಟ್ ಆಗಿ ಹದಿನೈದು ಹದಿನೈದು ನಿಮಿಷ ಉಕ್ತ ಲೇಖನ ಮಾಡ್ತಾರೆ ಅಂದ್ರೆ ಮೌಖಿಕವಾಗಿ ಹೇಳ್ತಾ ಹೋಗ್ತಾರ ಅದು ಹದಿನೈದು ಹದಿನೈದು ನಿಮಿಷದ ಟೈಪ್ ಮಾಡಿ ಕೊಡ್ಬೇಕು ಇಂಗ್ಲೀಷ್ ಐವತ್ತು ಮಾರ್ಕ್ಸ್ ಕನ್ನಡ ಟೈಪಿಂಗ್ ಐವತ್ತು ಮಾರ್ಕ್ಸ್ ನೂರು ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ಪಾಸ್ ಆಗ್ಬೇಕು ಐವತ್ತು ಪಾಸ್ ಆಗಬೇಕಾಗಿತ್ತು ಅಂದ್ರೆ ಐವತ್ತು ಮಾರ್ಕ್ಸ್ ತೊಗೊಳ್ಬೇಕು ಆಮೇಲೆ ಆ ಪ್ರಾಕ್ಟಿಕಲ್ ಎಕ್ಸಾಮ್ದೊಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಿರಲ್ಲ ಅಂತ ಅಭ್ಯರ್ಥಿಗಳನ್ನ ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ಕೊಳ್ತಾರ ಆ ಪ್ರಾಕ್ಟಿಕಲ್ ಎಕ್ಸಾಮ್ದಾಗ ಆಮೇಲೆ ಇಂಟರ್ವ್ಯೂದಾಗ ಯಾರು ಅತಿ ಹೆಚ್ಚು ಗಳಿಸಿರ್ತಿರಲ್ಲ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ ನೆಕ್ಸ್ಟ್ ಬೆರಳಚ್ಚು ನಕಲಗಾರರು ಅಂದ್ರೆ ಟೈಪಿಯಸ್ಟ್ ಕಾಪಿಯಸ್ಟ್ ಅಂತ ಕಿಸೇಳಿ ಒಂದು ಹುದ್ದೆ ಅದ ಈ ಹುದ್ದೆಗೆ ಪೇಮೆಂಟ್ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರು ರೂಪಾಯಿ ಪ್ರತಿ ತಿಂಗಳಿಗೆ ವೇತನ ಇರ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೇಮ್ ಸ್ನೇಹಿತರೆ ಪಿ ಯು ಸಿ ಪಾಸ್ ಮಾಡಿರ್ಬೇಕು ಇದ್ರ ಜೊತೆಗೆ ಆಗ್ಲೇ ಹೇಳದಂಗ ಡಿಪ್ಲೊಮೋದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿರ್ಬೇಕು ಇಲ್ಲ ಈ ಡಿಪ್ಲೊಮಾದೊಳಗೆ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಪಾಸ್ ಮಾಡಿರಲಿಲ್ಲ ಅಂತಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆ ಒಳಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯೊಳಗೆ ಜೂನಿಯರ್ ಟೈಪಿಗೆ ಮುಗಿದಿರ್ಬೇಕು ಇವು ಎರಡರೊಳಗೆ ಯಾವುದಾದ್ರೂ ಒಂದು ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗಿದಿತ್ತು ಅಂತಂದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ನೆಕ್ಸ್ಟ್ ನೇಮಕಾತಿ ವಿಧಾನ ಯಾವ ರೀತಿ ಮಾಡ್ಕೊಳ್ತಾರಂತ ನೋಡೋದಾದ್ರೆ ಆಗ್ಲೇ ಹೇಳ್ದಂಗೆ ಇದಕ್ಕೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ ನೂರು ಮಾರ್ಕ್ಸಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ ಹದಿನೈದು ಹದಿನೈದು ನಿಮಿಷ ಉಕ್ತ ಲೇಖನ ಮಾಡ್ತಾ ಹೋಗ್ತಾರೆ ಅಂದ್ರೆ ಮೌಖಿಕವಾಗಿ ಹೇಳ್ತಾ ಹೋಗ್ತಾರೆ ಅದನ್ನು ನೀವು ಟೈಪ್ ಮಾಡಿ ಕೊಡಬೇಕು ಸ್ನೇಹಿತರೆ ಆಮೇಲೆ ಪಾಸ್ ಆಗ್ಬೇಕಂದ್ರೆ ಮಿನಿಮಮ್ ಐವತ್ತು ಮಾರ್ಕ್ಸ್ ತೊಗೊಳ್ಳೇಬೇಕು ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ದಾಗ ಪ್ರಾಕ್ಟಿಕಲ್ ಎಕ್ಸಾಮ್ ನೂರು ಮಾರ್ಕ್ಸಿಂದ ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತದೆ ಅದರೊಳಗೆ ನೀವು ಐವತ್ತು ಮಾರ್ಕ್ಸ್ ತೊಗೋಬೇಕು ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಂಟರ್ವ್ಯೂಗೆ ಸೆಲೆಕ್ಟ್ ಮಾಡ್ಕೊಳ್ತಾರೆ ಈ ಪ್ರಾಕ್ಟಿಕಲ್ ಎಕ್ಸಾಮ್ ಆಮೇಲೆ ಇಂಟರ್ವ್ಯೂನಲ್ಲಿ ಗಳಿಸಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರೆ ನೆಕ್ಸ್ಟ್ ಚಾಲಕ ಅಂದರೆ ಡ್ರೈವರ್ ಸ್ನೇಹಿತರೆ ಒಂದು ಹುದ್ದೆ ಖಾಲಿ ಇರ್ತಕ್ಕಂಥದ್ದು ಈ ಹುದ್ದೆಗೆ ವೇತನ ನೋಡೋದಾದ್ರೆ ಇಪ್ಪತ್ತೊಂದು ಸಾವಿರದ ನಾಲ್ಕು ನೂರು ರೂಪಾಯಿ ಪ್ರತಿ ತಿಂಗಳಿಗೆ ಶ್ಯಾಲರಿ ಇರ್ತಕ್ಕಂಥದ್ದು ಈ ಡ್ರೈವರ್ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಕನ್ನಡ ಭಾಷೆ ಓದಕ್ಕೆ ಮತ್ತು ಬರಿಯಕ್ಕೆ ಬರ್ತಿರ್ಬೇಕು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು ಹೆವಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರತಕ್ಕಂತ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ಆದೇಶ ಜಾರಿಕಾರರು ಅಂತ ಇನ್ನೊಂದು ಹುದ್ದೆ ಐತಿ ಸ್ನೇಹಿತರ ಅಂದ್ರೆ ಪ್ರೊಸೆಸ್ ಸರ್ವರ್ ಹುದ್ದೆ ಇದು ಒಟ್ಟು ಐದು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಐದು ಆದೇಶ ಜಾರಿಕಾರರು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಇದಕ್ಕೆ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಆಗಿರ್ತದೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಕನ್ನಡ ಭಾಷೆ ಓದಕ್ಕೆ ಬರಿಯಕ್ ಬರ್ತಿರ್ಬೇಕು ಆಮೇಲೆ ಲೈಟ್ ಮೋಟ್ರ್ ವೆಹಿಕಲ್ ಲೈಸೆನ್ಸ್ ಅನ್ನ ಹೊಂದಿರಬೇಕು ಎಸ್ ಎಸ್ ಎಲ್ ಸಿ ಮುಗಿಸಿ ಕನ್ನಡ ಭಾಷೆ ಓದಕ್ಕೆ ಬರಿಯಕ್ ಬಂದು ಲೈಟ್ ಮೋಟ್ರ್ ವೆಹಿಕಲ್ ಲೈಸೆನ್ಸ್ ಹೊಂದಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ನೇಮಕಾತಿ ವಿಧಾನದ ನೋಡೋದಾದ್ರೆ ಈ ಪ್ರೊಸೆಸ್ ತರುವಾಗ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ಯಾವ ರೀತಿ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಎಸ್ ಎಸ್ ಎಲ್ ಸಿ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂತ ಒಂದು ಹುದ್ದೆಗೆ ಇಪ್ಪತ್ತೈದು ಜನ ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರ ಸಂದರ್ಶನಕ್ಕೆ ಕರೀತಾರ ಅಂದ್ರೆ ಇಂಟರ್ವ್ಯೂ ಕರೀತಾರ ಈ ಇಂಟರ್ವ್ಯೂ ಹತ್ತು ಮಾರ್ಕ್ಸ್ ಇಂಟರ್ವ್ಯೂ ಇರ್ತದೆ ಈ ಇಂಟರ್ವ್ಯೂ ನಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ ನೆಕ್ಸ್ಟ್ ಜವಾನ ಪ್ಯೂನ್ ಹುದ್ದೆಗಳ ಸ್ನೇಹಿತರೆ ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ವೇತನ ಶ್ರೇಣಿ ನೋಡೋದಾದ್ರೆ ಹದಿನೇಳು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಇರತಕ್ಕಂಥದ್ದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಕನ್ನಡ ಭಾಷೆ ಓದಕ್ಕೆ ಮತ್ತು ಬರೆಯಕ್ಕೆ ಬರ್ತಿರ್ಬೇಕು ಇವೆರಡರೊಳಗೆ ನೀವು ಅರ್ಹತೆ ಹೊಂದಿದ್ರಿ ಅಂತಂದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆಯ್ಕೆ ವಿಧಾನದ ಬಗ್ಗೆ ನೋಡೋದ್ರ ಅಂದ್ರೆ ಪಿ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಯಾವ ರೀತಿ ನಿಮಗೆ ನೇಮಕಾತಿ ಮಾಡ್ಕೊಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಒಂದು ಹುದ್ದೆಗೆ ಹತ್ತು ಜನ ಅಭ್ಯರ್ಥಿಗಳಿಗೆ ಅಂತ ಸಂದರ್ಶನಕ್ಕೆ ಆಯ್ಕೆ ಮಾಡ್ತಾರೆ ಅಂದ್ರೆ ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ ಇಂಟರ್ವ್ಯೂ ಹತ್ತು ಮಾರ್ಕ್ಸಿಂದ ಇಂಟರ್ವ್ಯೂ ಇರ್ತದ ಈ ಇಂಟರ್ವ್ಯೂ ಒಳಗೆ ಈ ಸಂದರ್ಶನದೊಳಗೆ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತೀರಿ ಅಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ ಸ್ನೇಹಿತರೆ ನೆಕ್ಸ್ಟ್ ವಯೋಮಿತಿ ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ವಯೋಮಿತಿ ಏನಾಗಿರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡಿದ್ರೆ ನೋಡ್ರಿ ಈ ಮೇಲಿನ ಯಾವುದಾದ್ರೂ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸ್ರಿ ಮಿನಿಮಮ್ ನಿಮ್ಗೆ ಹದಿನೆಂಟು ವರ್ಷ ವಯಸ್ಸಾಗಿರಲೇಬೇಕು ಇನ್ನು ಗರಿಷ್ಠ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ಗರಿಷ್ಠ ವಯೋಮಿತಿ ಆಗಿರ್ತ ಸ್ನೇಹಿತರೆ ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋಣ ಸ್ನೇಹಿತರೆ ಅಪ್ಲಿಕೇಶನ್ ಫೀ ಬಗ್ಗೆ ನೋಡೋದಾದ್ರೆ ಜನರಲ್ ಕ್ಯಾಟಗರಿ ಆಮೇಲೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂಗವಿಕಲ ಅಭ್ಯರ್ಥಿಗಳ ಆಮೇಲೆ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರಂಗಿಲ್ಲ ಒಂದು ಪ್ರಮುಖ ಸೂಚನೆ ಅಥವಾ ವಿಶೇಷ ಸೂಚನೆ ಐತೆ ಸ್ನೇಹಿತರೆ ಹತ್ತನೇ ತರಗತಿ ಅಂಕಪಟ್ಟಿ ಯಾರದ ಗ್ರೇಡ್ ಪಾಯಿಂಟ್ಸ್ ಒಳಗೆ ಅಥವಾ ಶ್ರೇಣಿ ಒಳಗೆ ಇರ್ತದಲ್ರಿ ಅಂಥವ್ರು ಆ ಅಂಕಪಟ್ಟಿಯನ್ನು ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರಿಂದ ಅಂದರೆ ಹೆಡ್ ಮಾಸ್ಟ್ರಿಂದ ಆ ಗ್ರೇಡ್ ಪಾಯಿಂಟ್ಸ್ ಇರ್ತಕ್ಕಂಥ ಅಂಕಪಟ್ಟಿಯನ್ನು ಅಂಕಗಳಿಗೆ ಪರಿವರ್ತನೆ ಮಾಡಿಕೊಂಡು ಅರ್ಜಿ ಸಲ್ಲಿಸುವ ಸಮಯದೊಳಗೆ ಎಸ್ ಎಸ್ ಸಿದ ಅಂಕಗಳದ ಡಿಟೇಲ್ಸ್ ಏನಾಗ್ತಿರಲ್ರಿ ಈ ಗ್ರೇಡ್ ಪಾಯಿಂಟ್ಸ್ ಹಾಕಲ್ಲಿ ಅವಕಾಶ ಇರಂಗಿಲ್ಲ ಅವಾಗ ನೀವು ಈ ಮುಖ್ಯೋಪಾಧ್ಯಾಯರಿಂದ ಕನ್ವರ್ಟ್ ಮಾಡ್ಕೊಂಡು ಬಂದಿರ್ತೀರಲ್ಲ ಮಾರ್ಕ್ಸ್ ಅದೇ ಮಾರ್ಕ್ಸ್ ಅರ್ಜಿಯೊಳಗೆ ತುಂಬಬೇಕು ಇದೊಂದು ವಿಶೇಷವಾದಂಥ ಸೂಚನೆ ಅರ್ಜಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಈಗಾಗಲೇ ಭಾಳಷ್ಟು ಡಿಸ್ಟಿಕ್ಟ್ ಕೋರ್ಟ್ಗಳದ್ದು ಅರ್ಜಿ ಸಲ್ಲಿಸುವ ವಿಧಾನದ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ ಆ ವಿಡಿಯೋಗಳದ್ದು ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಜಸ್ಟ್ ಆ ವಿಡಿಯೋ ನೋಡಿರಿ ನೋಡಿ ಅದೇ ರೀತಿ ಅರ್ಜಿ ಸಲ್ಲಿಸ್ರಿ ಇದಿಷ್ಟು ರಾಯಚೂರು ಜಿಲ್ಲಾ ನ್ಯಾಯಾಲಯದಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು